ಅವರು ಅನುಭವಿಸಿದ ಅಸ್ಪೃಶ್ಯತೆ ಇವೆಲ್ಲದರ ಬಗ್ಗೆ ಸೆನ್ಸಿಟಿವಿಟಿ ಕಡಿಮೆ ಇದ್ದ ಸಂದರ್ಭದಲ್ಲಿ ಕೆಲವು ಗಾದೆ ಮಾತುಗಳ ಪ್ರಚಲಿತಕ್ಕೆ ಬಂದು ಊರು ಒಂದು ಮೇಲೆ ಒಲಗೇರು ಇದ್ದಿದ್ದೆ ಸಮಾಜ ಮೇಲೆ ಯಾರೋ ಒಂದಿಬ್ರು ಕೆಟ್ಟವರು ಇದ್ದೇ ಇರ್ತಾರೆ ಅಂಥ ಗಾದೆ ಮಾತೊಂದನ್ನು ಉಪೇಂದ್ರ ಹೇಳಬೇಕು ಫೇಸ್ಬುಕ್ ಲೈವ್ನಲ್ಲಿ ಇದು ಇಲ್ಲಿಗೆ ಇಲ್ಲಿಗೆ ಮಧ್ಯೆ ಹಾಗೆ ಉಟ್ಕೊಂಡ್ಬಿಟ್ಟೆ ಅದಕ್ಕೆ ಇಲ್ಲಿಗದಲ್ಲ ಹಾಗಾಗಿ ಹೊರಗೆ ಬರುತ್ತೆ ಇಲ್ಲಿ ಏನಾರು ಆಗಿರಲಿ ಈಗ ಕಾನೂನು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ ಅದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ವಿಟ್ ಇನ್ ಸಿ ಹೈ ಕೋರ್ಟ್ ಅದನ್ನು ಹೇಗೆ ವ್ಯಾಖ್ಯಾನಿಸುತ್ತೆ ಅಂತ ಅದು ಅಷ್ಟೇ ಗಾದೆ ಮಾತಿನ ಆವೇಶಾ ಅಂತಾನೇ ವ್ಯಾಖ್ಯಾ ಅನಿಸತ್ತೋ ಅಲ್ವೋ ಒಂದಂತೂ ನಿಜ ಆ ಉದ್ದೇಶ ಪೂರ್ವಕವಾಗಿ ಇಂತಹ ಭಾವನೆಗಳು ವ್ಯಕ್ತವಾಗಿವೆ ಅನ್ನೋದು ಕಾನೂನಿನ ಪ್ರಕಾರವೂ ಸಾಬೀತಾಗಬೇಕು ಅದಾಗಬೇಕು ಪೂರ್ವ ಆಲೋಚಿತ ಬೇಕೆಂದಲೇ ಮಾಡಿರುವ ಕೆಲಸ ಅವಹೇಳನವನ್ನೇ ಗುರಿಯಾಗಿಸಿಕೊಂಡಿರುವಂತಹ ಕ ಕಾರ್ಯ ಹಾಗೆ ಲೆಟಸಿ ಈಗ ಅಲ್ಲಿರೋದ್ರಿಂದ ಅದು ಹೈಕೋರ್ಟ್ ಇಂದ ಲಿಟಸಿ ಅದನ್ನ ಹೆಂಗ್ ಹೆಂಗ್ ಟ್ರೀಟ್ ಮಾಡ್ತಾರೆ ನೋಡೋಣ ಸತ್ಯ ಹೇಳ್ರಿ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು